ಯಾಕೋ ಏನಾಯ್ತು ಯಾಕೋ ಹೀಗಿದ್ಯಾ ಅಲ್ಲ ಆ ತಾಪ್ಸಿ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಳೆ ಅವಳನ್ನ ಹೇಗಡೆ ನಿಲ್ಲಿಸ್ಕೊಳ್ಳೋದು ಅವಳೀಗ ವದೆ ತಿಂದಿರೋ ನಾಗರಾ ಬಿದ್ದಾಗೆ ಅದಕ್ಕೆ ತೊಂದರೆ ಮಾಡದೆ ಇರ್ತಾಳ ನೀನ್ ಅವಳನ್ನ ಹೇಗಣ ಸೇರಿಸ್ಕೋತೀಯಾ ನೀನ್ ಹೇಳದ್ ಸರಿನೇ ಕುಣ ಆದ್ರೆ ಅವಳು ಸದ್ಯಕ್ಕೆ ಏನು ಮಾಡಲ್ಲ ಅನ್ನಿಸ್ತಾ ಇದೆ ಅವಳಿಗೆ ಈಗ ಬಿದ್ದಿರೋ ವದೆಗೆ ಅವಳು ಸುಧಾರಿಸ್ಕೊಳ್ಳಕ್ಕೆ ಇನ್ನೂ ತುಂಬಾ ಟೈಮ್ ತಗೊಳುತ್ತೆ ಅಷ್ಟರಲ್ಲಿ ಅತ್ತೆ ಅವಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ ಸಾಕು ಅಣ್ಣ ಚಿಕ್ಕಮ್ಮ ಇನ್ನೂ ಅತ್ತೆಗೆನ ಸೊಸೆ ಅಂತ ಒಪ್ಪಿಕೊಂಡಿಲ್ಲ ಹೀಗಿರ್ಬೇಕಾದ್ರೆ ಇವಳು ಬಂದು ಅತ್ತೆಗೆ ಏನಾರ ಮಾಡಿದ್ರೆ ನಾವೀಗ ಅತ್ತೆಗೆನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಹೌದು ಸಂಡೆ ನೀನ್ ಹೇಳ್ತಿರೋ ಸರಿಯಾಗೇ ಇದೆ ನನ್ನ ಹೆಂಡತಿನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತು ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವಳೇ ಮನೆ ಸೊಸೆ ಅಂತ ಎಲ್ಲರೂ ಒಪ್ಕೊಳ್ಳೋ ತರ ಮಾಡ್ತೀನಿ ಹಾಗೆ ತಾಪ್ಸಿನೂ ಈಗ ಹೊರಗ್ನೋಳಲ್ಲ ಈ ಮನೆ ಮಗಳೇ ಮೊದಲಾಗಿದ್ರೆ ದ್ವೇಷ ಸಾಧಿಸಕ್ಕೆ ಒಂದು ಕಾರಣ ಇತ್ತು ಆದ್ರೆ ಈಗ ಈ ಮನೆ ಮಗಳಾಗಿ ಅವಳ ತರ ಎಲ್ಲ ಮಾಡಲ್ಲ ಅಂತ ಒಂದ್ ಕಡೆ ಅನ್ನಿಸ್ತಿದೆ ನೋಡೋಣ ಅಲ್ಲ ಅಣ್ಣ ಇಷ್ಟು ದಿನ ನಿನ್ ಮೇಲೆ ಅತ್ತೆ ಮೇಲೆ ದ್ವೇಷ ಸಾಧಿಸ್ತಿದ್ದವಳು ಈಗ ಈ ಮನೆ ಬಿಟ್ಟು ಹೋಗ್ತಾಳೆ ಅಂದ್ರೆ ನನಗೇನೋ ನಂಬಿಕೆ ಬರ್ತಾ ಇಲ್ಲ ಮತ್ತೇನಾರ ಪ್ಲಾನ್ ಮಾಡಿ ಅವಳು ಇಲ್ಲೇ ಇರಕ್ಕೆ ಟ್ರೈ ಮಾಡಿದ್ರೆ ನೀನ್ ಹೇಳ್ತಿರೋ ಸರಿನ ಕುಣ ಆದ್ರೆ ತಾಪ್ಸಿ ನನ್ ಮೇಲಿನ ಪ್ರೀತಿಗಾಗ್ಲಿ ಇಲ್ಲ ನನ್ನನ್ನ ಪಡ್ಕೊಳಕಾಗ್ಲಿ ಈ ತರ ಎಲ್ಲ ಮಾಡ್ಲಿಲ್ಲ ಅವಳಿಗೆ ಜೀವನದಲ್ಲಿ ಇಷ್ಟಪಟ್ಟು ಸಿಗ್ಲಿಲ್ವಲ್ಲ ಆ ಕೋಪಕ್ಕೆ ನನ್ನನ್ನ ಮತ್ತೆ ಇಷ್ಟನ್ನ ದೂರ ಇರೋ ತರ ಮಾಡಿದ್ರು ತನಗ್ ಬೇಕಾಗಿರೋದ್ ಪಡ್ಕೊಳಕ್ಕೆ ಯಾವ ದಾರಿ ಹಿಡಿಬೇಕು ಅಂತ ಗೊತ್ತಾಗದೆ ನನ್ನಿಂದ ಬಿದ್ದು ನಂಗೆ ಹಿಂಸೆ ಮಾಡಕ್ ಶುರು ಮಾಡಿದ್ಲು ಆದ್ರೆ ಈಗ ಕಾಲ ಬದಲಾಗಿದೆ ತಾಪ್ಸಿ ಇಷ್ಟ ಮನೆ ಸೊಸೆ ಆಗಲ್ಲ ಅನ್ನೋ ಭ್ರಮೆಲಿದ್ದು ಆದ್ರೆ ಈಗ ಇಷ್ಟ ಸೊಸೆ ಅಂತ ಎಲ್ಲರೂ ಗೊತ್ತಾಗಿರೋದ್ರಿಂದ ಅವಳ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅವಳಿಗೀಗ ಈ ಮನೆ ಮಗಳು ಸ್ಥಾನ ಸಿಕ್ಕಿದೆ ಅವಳು ಅದನ್ನ ಈಗ ಕಾಪಾಡ್ಕೊಳ್ಳೇಬೇಕು ಈ ಮನೆ ಮಗನಾಗಿ ಜವಾಬ್ದಾರಿ ವಹಿಸ್ಕೊಂಡಿರೋ ನಾನು ಎಲ್ಲರನ್ನೂ ಕಾಪಾಡಬೇಕು ಇಷ್ಟೊಂದು ಜೀವನ ಹೇಗೆ ಸರಿ ಹೋಯ್ತೋ ಅದೇ ರೀತಿ ತಾಪ್ಸಿ ಜೀವನನು ಸರಿ ಮಾಡೋದು ನನ್ನ ಕರ್ತವ್ಯ ಅದಕ್ಕೆ ಏನೇ ಬಂದರೂ ನಾನು ಎದುರಿಸ್ತೇನೆ ದ್ವೇಷ ಸಾಧಿಸೋರ್ನ ಪ್ರೀತಿಯಿಂದ ಗೆಲ್ಲದೆ ನನ್ನ ಗುಣ ಅತ್ತೆ ನಿಮಗೋಸ್ಕರ ಹಾಲು ತಂದಿದ್ದೀನಿ ಕುಡೀರಿ ನನಗೋಸ್ಕರ ಅಂತ ನೀನೇನು ಹಾಲು ತರೋದು ನನಗೆ ಹಾಲು ಬೇಡ ಏನೂ ಬೇಡ ತೊಲಗೋ ಇಲ್ಲಿಂದ ಅತ್ತೆ ನಾನು ರಾತ್ರಿಯಿಂದ ಏನು ಊಟ ಮಾಡಿಲ್ಲ ಖಾಲಿ ಹೋಟೆಲ್ ಇದ್ದೀರ ದಯವಿಟ್ಟು ಹಾಲು ಕುಡೀರಿ ನನ್ನ ಜೀವನನೇ ಖಾಲಿ ಖಾಲಿ ಆಗಿದೆ ನಮ್ಮ ಹೊಟ್ಟೆ ಖಾಲಿ ಆದ್ರೇನು ತುಂಬಿದ್ರೇನು ನೀನೇ ಕುಡಿ ಅದನ್ನ ಏನ್ ಪುಟ್ರಿ ಇನ್ನು ಮುಗ್ದಿಲ್ವ ನಿಂದು ಉಪವಾಸ ಮನೆಯಿಂದ ತೊಲಗೋವರೆಗೂ ನನ್ನ ಉಪವಾಸ ಮುಗಿಯಲ್ಲ ಇಷ್ಟ ಏನಮ್ಮ ನೀನು ಈ ಮನೆಯಿಂದ ತೊಲಗ್ತೀಯ ಇಲ್ಲಮ್ಮ ನಾನು ನಮ್ಮ ಅತ್ತೆನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಏ ಯಾವ ನಿನ್ನ ಅತ್ತೆ ಇನ್ನೊಂದ್ಸರಿ ಅತ್ತೆ ಗಿತ್ತೆ ಅಂದ್ರೆ ಚೆನ್ನಾಗಿರಲ್ಲ ನಿನ್ನನ್ನು ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅತ್ತೆ ನೀವು ನನ್ನ ಸೊಸೆ ಅಂತ ಒಪ್ಕೊಳ್ದೆ ಹೋದ್ರು ನಾನು ನಿನ್ನ ಸೊಸೆನೆ ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ ಏಯ್ ನನಗೆ ಎದುರು ಜವಾಬ್ ಕೊಡ್ತೀಯ ಅತ್ತೆ ಇದು ಎದುರು ಜವಾಬ್ ಅಲ್ಲ ವಾಸ್ತವ ನೀವು ಒಪ್ಕೊಳ್ದೆ ಹೋದ್ರು ಯಾವತ್ತಿದ್ರು ನೀವು ನನ್ನ ಅತ್ತೆ ನಾನೇ ನಿಮ್ಮ ಸೊಸೆ ಇದು ಮಾತು ಅಂದ್ರೆ ಅತ್ತೆಗೆ ತಕ್ಕ ಸೊಸೆ ನೀನು ಇವಗೂ ಹಠ ನಿನಗೂ ಹಠ ಅಲ್ವಾ ಪುಟಿ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಈಗ ನಾನು ಬಾಯಿ ಮುಚ್ಕೊಂಡಿದ್ರೆ ಸತ್ಯ ಏನ್ ಸುಳ್ಳಾಗ್ಬಿಡುತ್ತಾ ಸತ್ಯ ಯಾವತ್ತಿದ್ರು ಸತ್ಯನೇ ನೀವೇನೇ ಪುಸ್ತಲಾಯಿಸ್ಕೊಂಡ್ ಬಂದ್ರು ನಾನ್ ಮಾತ್ರ ಜಗ್ಗಲ್ಲ ಅದ್ರಲ್ಲಿ ಇವಳನ್ನಂತೂ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಬೇಜಾರು ಮಾಡ್ಕೋಬೇಡಮ್ಮ ಅವಳು ಕೋಪ ಉಕ್ಕಿ ಹರಿತಾ ಇರೋ ಹಾಲಿದ್ದಾಗೆ ಉಕ್ಕಿ ಹರಿತಿದ್ದಾಗೆ ತಣ್ಣಗಾಗ್ಬಿಡ್ತಾಳೆ ಅವಳು ಕುಡಿದೆ ಇದ್ರೆ ಏನಂತ ನಾನು ಕುಡಿತೀನಿ ಆಹಾ ಅಮೃತ ಅಮೃತ
ಉಮ್ಮರ್ತ ಇದ್ದ ಹಾಗಿದೆ. ಇಂಥ ಹಾಲನ್ನು ಕುಡಿಯೋ ಭಾಗ್ಯ ಅವಳಿಲ್ಲ ನೋಡ. ಹಾಗಲ್ಲ ಮಾವ, ಅತ್ತೆ ನೆನೆ ರಾತ್ರಿಯಿಂದ ಏನು ಊಟನೇ ಮಾಡಿಲ್ಲ. ಹೀಗೆ ಆದ್ರೆ ಹೇಗೆ? ನನ್ನಿಂದ ಅವ್ರ ಆರೋಗ್ಯ ಹಾಳಾಗೋದು ನನಗಿಷ್ಟ ಇಲ್ಲ. ಅಯ್ಯೋ, ನಮ್ಮನೆ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಅವಳಿಗೆ ಜಾಸ್ತಿ ಹೊತ್ತು ಹಸುವನ್ನ ತಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಈಗಾಗಲೇ ವಿಲವಿಲ್ಲ ಅಂತ ಒದ್ದಾಡ್ತಿದ್ದು ನನ್ನ ಕಣ್ಣಿಗೆ ಬಿದ್ದಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನಾದರೂ ಇದೆಯಾ ಅಂತ ಅಡುಗೆ ಮನೆ ಕಡೆಗೆ ಬಂದೇ ಬರ್ತಾಳೆ ನೋಡ್ತಾ ಇರೋ. ಸತ್ಯ ಬಾಯಿಲಿ. ಅಪ್ಪ, ನನ್ನ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ಏಯ್, ನನಗಿಂತ ಅರ್ಜೆಂಟಾ? ಬಟ್ಟೆ ಪರ್ಚೇಸ್ ಮಾಡೋಕೆ ಹೋಗೋದಿಲ್ವಾ? ಮದುವೆ ಇನ್ನೂ ಎಷ್ಟು ದಿವಸ ಇದೆ ಅನ್ಕೊಂಡಿದ್ಯಾ? ಅಪ್ಪ, ಅದು ಹೋಗೋಣ ಅನ್ಕೊಂಡೆ. ಎಲ್ಲರೂ ಒಟ್ಟಿಗೆ ಪರ್ಚೇಸ್ ಮಾಡೋದು ಚೆನ್ನಾಗಿರುತ್ತಲ್ವ? ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಮ್ಮ ಸೆಲೆಕ್ಷನ್ ಏನು ಲೇಟ್ ಆಗಲ್ಲ. ನೀನು ಮದುವೆ ಗಂಡು, ನೀನು ಒಪ್ಪುವಂತ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕಲ್ವಾ? ಲೇಟ್ ಆಗೇ ಆಗುತ್ತೆ. ನಿನಗೆ ಯಾವ ಥರ ಬಟ್ಟೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳೋ. ಸರಿನಪ್ಪ, ಹಾಗೆ ಮಾಡ್ತೀನಿ. ಹಾಂ, ಹಾಗೆ ಪರ್ಚೇಸ್ ಹೋಗುವಾಗ ಟೀನಾನ ಜೊತೆಲಿ ಕರ್ಕೊಂಡು ಹೋಗು. ಟೀನಾನ ಅವಳನ್ನ ಯಾಕಪ್ಪ? ಯಾಕಂದ್ರೆ ನಿನಗೆ ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ, ಹಾಗೆ ಅವಳಿಗೂ ಮದುವೆಗೆ ಬಟ್ಟೆ ಪರ್ಚೇಸ್ ಮಾಡ್ಬೇಕಲ್ವಾ? ಅಪ್ಪ, ಅವಳನ್ನ ಯಾಕಪ್ಪ ಕರ್ಕೊಂಡು ಹೋಗ್ಲಿ? ಅವಳು ಬೇಕಿದ್ರೆ ಅಮ್ಮ ಚಿಕ್ಕಮ್ಮನ ಜೊತೆ ಹೋಗ್ಲಿ, ನಾನು ಸುಂದರನ್ ಕರ್ಕೊಂಡೋಗಿ ಬಟ್ಟೆ ಪರ್ಚೇಸ್ ಮಾಡ್ಕೊಳ್ತೀನಿ. ನೋಡು, ಹೆಣ್ಮಕ್ಳಿಗೆ ಹುಡುಗರ ಟೇಸ್ಟ್ ಏನು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಟೀನನ್ನ ಜೊತೆಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರೋದು. ಹಾಗೆ ಅವಳಿಗೆ ಏನ್ ಬೇಕೋ ಅದನ್ನ ನೀನ್ ಸೆಲೆಕ್ಟ್ ಮಾಡು, ಇಲ್ಲಾಂದ್ರೆ ಅವಳಿಗೆ ಏನ್ ಇಷ್ಟಪಡ್ತಾಳೋ ಅದನ್ನ ಕೊಡಿಸು. ಯಾಕಂದ್ರೆ ಮದುವೆ ಮನೆಯಲ್ಲಿ ಅವಳೇ ಸೆಂಟರ್ ಆಫ್ ದ ಅಟ್ರಾಕ್ಷನ್. ಅವಳೇ ಮಿಂಚದೆ ಹೋದ್ರೆ ಹೇಗೋ? ಒಟ್ಟಿನಲ್ಲಿ ಮದುವೆ ಮನೆಯಲ್ಲಿ ಜನ ನಿಮ್ಮನ್ನ ನೋಡಿ ಖುಷಿ ಪಡಬೇಕು. ಅಪ್ಪ, ನೀವೇನ್ ಹೇಳ್ತೀರಂತ ನಂಗೆ ಅರ್ಥ ಆಗ್ತಿಲ್ಲ. ಏಯ್, ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ಎಲ್ಲ. ಈಗ ನಾನು ಹೇಳ್ದಂಗೆ ಟೀ ನನ್ನ ಜೊತೆಲಿ ಕರ್ಕೊಂಡು ಹೋಗು. ಅಲ್ಲ ಅಪ್ಪನ್ಗೆ ಏನಾಗಿದೆ? ನನ್ನ ಅಂಜಲಿ ಮದ್ವೆಗೆ ನಾನು ಅಂಜಲಿ ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ಬೇಕು, ಟೀ ನಾನು ಯಾಕೆ ಜೊತೆ ಕರ್ಕೊಂಡು ಹೋಗ್ಲಿ? ಅಪ್ಪ ಯಾಕೆ ಅವಳ ಬಗ್ಗೆ ಅಷ್ಟೊಂದು ಕೇರ್ ತಗೋತಿದಾರಲ್ಲ? ಹೋಗಿ ಬಂದು ಹೋಗಿ ಬಂದು ಅವಳ ನನಗೆ ಗಂಟು ಹಾಕ್ತಿದ್ದಾರೆ. ಯಾಕಾದ್ರೂ ಈ ಮನೆಗೆ ಬಂದು ಒಕ್ಕಿಸ್ಕೊಂಡ್ಲ ಅವಳು, ಕರ್ಮ ಎಲ್ಲ. ಏನೋ ಸಂಡೆ, ತಿಂಡಿ ತಿಂದ? ನಂದು ಹಾಗಿರ್ಲಿ, ನೀನ್ ತಿಂದ್ಯಾ ಫಸ್ಟ್ ಹೇಳು. ನಾನು ಆಗ್ಲೇ ತಿಂದೆ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ ಅಣ್ಣ, ನಿನ್ನೆ ರಾತ್ರಿಯಿಂದ ನೀನು ಅದಕ್ಕೆ ಉಪವಾಸ ಇದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕಮ್ಮ ನಿಮ್ಮ ಮೇಲೆ ಕೋಪಿಸ್ಕೊಂಡು ಏನು ತಿಂದಿಲ್ಲ ಅಂತ ನೀವಿಬ್ರು ಉಪವಾಸ ಇದ್ದೀರಾ ಅಲ್ವಾ? ಯಾಕಣ ಈಗೆಲ್ಲ ಮಾಡ್ತಿದ್ದೀರಾ? ನೋಡೋ ಸಂಡೆ, ತಾನು ಉಪವಾಸ ಇದ್ರು, ನನ್ನ ಮಕ್ಕಳು ಹಸ್ಕೊಂಡಿರ್ಬಾರ್ದು ಅಂತ ಹೊಟ್ಟೆ ತುಂಬಾ ಊಟ ಮಾಡಿಸೋ ತಾಯಿನೇ ಹಸ್ಕೊಂಡಿದ್ದಾಗ ನಮಗ್ ತಿನ್ನೋಕೆ ಹೇಗೋ ಮನ್ಸು ಬರುತ್ತೆ ಸಂಡೆ. ಹಾಗಂತ ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತೀರಾ ಅಣ್ಣ? ಚಿಕ್ಕಮ್ಮನ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕು ತಾನೇ. ಎಲ್ಲ ಪ್ರಯತ್ನ ಮಾಡಾಯ್ತು ಸಂಡೆ, ಆದ್ರೆ ಅಮ್ಮ ಹಠಾನೇ ಬಿಡ್ತಿಲ್ಲ. ರಾತ್ರಿ ಇಷ್ಟನ್ನ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಹೇಳಕ್ ಹೋದೆ, ಅವ್ರು ನನ್ನ ಮಾತೇ ಕೇಳಲಿಲ್ಲ. ಈ ತರ ಇರ್ಬೇಕಾದ್ರೆ ನಾನು ಏನೋ ಹೇಳಿ? ಹಾಗಾದ್ರೆ ಚಿಕ್ಕಮ್ಮ ಅದಕ್ಕೆನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ವಾ? ಅವ್ರ ಮೇಲೆ ಹೀಗೆ ದ್ವೇಷ ಸಾಧಿಸ್ತಾನೆ ಇರ್ತಾರ? ಅಮ್ಮ ಈಗಿರೋ ಪರಿಸ್ಥಿತಿಯಲ್ಲಿ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ನಂಗೆ ಯಾಕೋ ಡೌಟ್ ಕೊಡ. ಮುಂದೆ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಪಾಪ ಅದಕ್ಕೆ ಈ ಮನೆ ಸೊಸೆ ಅಂತ ಗೊತ್ತಾಗಕ್ ಮುಂಚೆ ಒಂಥರ ಕಷ್ಟ ಅನುಭವಿಸ್ತಾ ಇದ್ರು, ಈಗ ಸೊಸೆ ಅಂತ ಗೊತ್ತಾದ್ಮೇಲೆ ನೆಮ್ಮದಿನೇ ಇಲ್ಲ ಇರೋ ತರ ಆಗಿದೆ. ಯಾಕಣ ದೇವ್ರು ಅದಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ? ಇದರಲ್ಲಿ ದೇವ್ರದ ಏನೋ ತಪ್ಪಿಲ್ಲ ಕಣ, ಇದನ್ನೆಲ್ಲ ನಾವುಗಳು ಮಾಡ್ಕೊಂಡಿರೋದು. ಕೆಲವೊಂದ್ಸಲ ಕೆಲವು ತಪ್ಪುಗಳಿಗೆ ನಾವು ಶಿಕ್ಷೆ ಅನುಭವಿಸ್ಕೋಬೇಕು. ಅದಕ್ಕೆ ಏನಾರ ತಪ್ಪು ಮಾಡಿದ್ದಾರೆ ಅಲ್ಲ, ಹಗಲು ರಾತ್ರಿ ಅಂತಾನು ನೋಡದೆ ಈ ಮನೆನ ಕಾಪಾಡ್ಕೋತಿದ್ದಾರೆ. ಈ ಮನೆ ಮರ್ಯಾದೆ ಉಳಿಬೇಕು ಅಂತ ತಾನೆ ನಿನ್ ಜೊತೆ ಮದ್ವೆ ಆಗಿದ್ರು, ಅದನ್ನ ಹೇಳ್ಕೊಳ್ಳದೆ ಸುಮ್ಮನೆ ಆಗಿದ್ದು. ಅವ್ರು ಹೇಗಣ ತಪ್ಪು ಮಾಡ್ತಾರೆ? ನನ್ಗೆಲ್ಲೋ ಒಂದ್ ಕಡೆ ಇಷ್ಟ ನನ್ನ ಮದ್ವೆ ಆಗಿದೆ ತಪ್ಪು ಅನ್ಸಿದೆ. ನನ್ನ ಅಕಸ್ಮಾತ್ ಅವಳು ಜೀವನದಲ್ಲಿ ಬಂದಿರ್ಲಿಲ್ಲ ಅಂದಿದ್ರೆ ಅವಳೆಲ್ಲೋ ಒಂದ್ ಕಡೆ ಸುಖವಾಗಿರ್ತಿದ್ಲು ಅನ್ಸುತ್ತೆ. ಈ ಮನೇಲಿ ಅವಳಗ್ ಮಾತ್ರ ಅಲ್ಲ, ಅವಳ ಭಾವನೆಗಳಿಗೂ ಬೆಲೆ ಇಲ್ದಂಗಾಗಿದೆ. ಹಾಗೆಲ್ಲ ಹೇಳ್ಬೇಡ,
ಅಕ್ಕೆ ನಿನ್ ಜೊತೆ ಸುಖವಾಗೇ ಇದ್ದಾರೆ. ಅಷ್ಟೇ ಅಲ್ಲ, ಅವರು ನಿನ್ನ ಪಡೆಗೆ ತುಂಬಾನೇ ಪುಣ್ಯ ಮಾಡಿದ್ದಾರೆ. ಈ ಕಷ್ಟಗಳೆಲ್ಲ ನಾವು ನಡೆಯೋ ದಾರಿಯಲ್ಲಿ ಕಲ್ಲು ಮುಳುಗಳಿದ್ದಾಗೆ, ಅದನ್ನ ಸರಿ ಮಾಡಿದ್ರೆ ನೀವಿಬ್ರು ಸಂತೋಷವಾಗಿರ್ತೀರ ಅಂತ ನನಗ್ ನಂಬಿಕೆ ಇದೆ. ಆ ನಂಬಿಕೆಯಿಂದನೇ ಅಲ್ವಾ ಸ್ಯಾಂಡಿ ಎಲ್ಲನೂ ಸಹಿಸ್ಕೊಂಡು ಹೋಗ್ತಿರೋದು. ನನಗೇನೇ ಆದ್ರೂ ಚಿಂತೆ ಇಲ್ಲ, ಆದ್ರೆ ನನ್ನನ್ನೇ ನಂಬ್ಕೊಂಡಿರೋ ಇಷ್ಟ ಈ ತರ ಎಲ್ಲ ನೋವು ಅನ್ಭವಿಸ್ತಿದ್ರೆ ನನ್ನ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತಾರೆ, ಆದ್ರೆ ಇಷ್ಟು ನಿಮಿಷದಲ್ಲಿ ಅದು ಸುಳ್ಳು ಅನ್ನಿಸ್ತಿದೆ. ಹಾಗೆಲ್ಲ ಯೋಚನೆ ಮಾಡ್ಬಿಡೋಣ. ಸಮುದ್ರ ಮಂಥನ ಮಾಡಿದಾಗ ಮೊದಲು ಬಂದಿದೆ ಹಾಲ ಹಾಲ, ಆಮೇಲೆ ತಾನೆ ಅಮೃತ ಸಿಕ್ಕಿದ್ದು. ಹಾಗೆ ನಿಮ್ ಜೀವನದಲ್ಲೂ ಕಷ್ಟ ಎಲ್ಲ ದೂರ ಆಗಿ ಸುಖ ಅನ್ನೋ ಅಮೃತ ಬಂದೇ ಬರುತ್ತೆ. ನೀನೇನು ಯೋಚನೆ ಮಾಡ್ಬಿಡೋಣ, ನಾನ್ ಚಿಕ್ಕಮ್ಮನ ಹತ್ರ ಮಾತಾಡಿ ಅವ್ರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ. ನೀನ್ ಯಾಕೆ ಕಾಫಿ ತಗೊಂಡ್ ಬರಕೋದೆ? ಯಾಕೆ ತರಬಾರ್ದ? ಹಾಗಲ್ಲ, ನಾನ್ ನಿನ್ ವೈಫು, ನಾನ್ ನಿನ್ಗೆ ಇದನ್ನೆಲ್ಲ ಮಾಡ್ಬೇಕು. ಹೆಂಡತಿ ಆದವಳು ಗಂಡನ ಸೇವೆ ಮಾಡೋದು ಅವಳ ಕರ್ತವ್ಯ ಅಲ್ವಾ? ಕಮ್ ಆನ್, ನೀ ನನ್ನ ಹೆಂಡತಿ, ಸರ್ವೆಂಟ್ ಅಲ್ಲ. ಹೆಂಡತಿನ ಸರ್ವೆಂಟ್ ತರ ಟ್ರೀಟ್ ಮಾಡೋನು ಗಂಡ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ಸರಿ, ಈಗ ಬ್ರೇಕ್ಫಾಸ್ಟ್ ಏನ್ ಮಾಡ್ಲಿ ಅದನ್ನ ಹೇಳು. ಅದನ್ನು ನಾನೇ ಮಾಡಿದೀನಿ. ನಿನ್ನ ಫೇವರೇಟ್ ಪಾಸ್ತಾ. ಯಾಕೆ ಬೇಬಿ, ಯಾಕೆ ಇಷ್ಟೊಂದು ಕೋಪ? ಮತ್ತಿನ್ನೇನು, ಎಲ್ಲ ಕೆಲ್ಸನೂ ನೀನೇ ಮಾಡಿದ್ರೆ ನನಗ್ ಬೇಜಾರಾಗಲ್ವಾ? ಬೇಜಾರೇ ಆಗ್ತಿನ, ನೀನ್ ನನ್ನ ಹೆಂಡತಿ, ನನಗೋಸ್ಕರ ನೀನು, ನಿನಗೋಸ್ಕರ ನಾನು. ಶ್ರೀಕಿ, ನಿಜವಾಗ್ಲೂ ನೀನ್ ನನ್ನ ಅಷ್ಟೊಂದು ಲವ್ ಮಾಡ್ತೀಯ? ಎಷ್ಟು ಅಂತ ಕೇಳ್ಬೇಡ, ಕಣ್ಣು ಮುಚ್ಕೋ, ನಾನು ಹೇಳ್ತೀನಿ. ಅಪ್ಪ ಅಮ್ಮ ಆಫೀಸ್ ಹೋಗಿ ಬರ್ತೇನೆ. ಒಳ್ಳೇದಾಗ್ಲಿ, ಹೋಗಿದ್ಬಪ್ಪ. ಪ್ರಿಯೆ, ನಿಮ್ಮ ಮಗ ತಿಂಡಿ ತಿನ್ನ ಅಂತ ಕೇಳಿ. ಯಾಕೆ, ಇವನು ನೀನ್ ಹೆತ್ ಮಗ ಅಲ್ವಾ, ನೀನೇ ಕೇಳಿ ತಿಳ್ಕೋ. ಈ ಮನೆ ಸೊಸೆನೇ ತಿಂಡಿ ತಿನ್ಲಿಲ್ಲ ಅಂದ್ಮೇಲೆ ನಾನ್ ಹೇಗ್ ತಿನ್ಲಿ ಅಂತ ಕೇಳಿಯಪ್ಪ. ನಿಮ್ ಮುದ್ದಿನ ಸೊಸೆ ಯಾಕೆ ತಿಂದಿಲ್ಲ ಅಂತ ಕೇಳಿ. ಅಯ್ಯೋ, ನನ್ನ ಮಗನ ಹೆಂಡತಿ ಅಂದ್ಮೇಲೆ ಅವ್ಳು ನಿನಗೂ ಸೊಸೆ ಆಗ್ತಾಳೆ, ನೀನೇ ಕೇಳಿ ತಿಳ್ಕೋ. ಅತ್ತೆನೆ ಊಟ ಮಾಡ್ಲಿಲ್ಲ ಅಂದ್ಮೇಲೆ ನಿನ್ ಸೊಸೆಯಾಗಿ ನಾನ್ ತಿಂತೀನ? ಇಂತ ಬಂಡಾಟಕ್ಕೇನು ಕಡಿಮೆ ಇಲ್ಲ, ನಾನ್ ತಿಂದಷ್ಟು ಬಿಟ್ಟರೆಷ್ಟು? ನಿಮ್ಮ ಹೊಟ್ಟೆಪಾಡ್ನ ನೀವು ನೋಡ್ಕೊಳ್ಳಿ. ಅಮ್ಮ, ನಾವು ಕೋಪ ಮಾಡ್ಕೊಂಡಿದ್ದಾಗ ನಮ್ಗೆ ಸುತ್ತ ಮಾಡಿ ತಿನ್ನಿಸ್ತಿದ್ರು.
ಈಗ ನೀವು ಕೋಪದಲ್ಲಿದ್ದಾಗ ನಾನು ಹೇಗಮ್ಮ ತಿನ್ನಕ್ಕಾಗತ್ತೆ? ನೀವು ಖುಷಿ ಖುಷಿಯಿಂದ ತಿಂಡಿ ತಿಂದಾಗ್ಲೆ ನಾವು ತಿನ್ನೋದು. ಊಟಕ್ಕಿಷ್ಟು ಬಲವಂತ ಮಾಡ್ತಿರೋರು ಬೇರೆ ವಿಷಯಕ್ಕೆ ನನ್ನೊಂದ್ ಮಾತು ಕೇಳ್ಬೇಕು ಅಂತಾನು ಅನಿಸ್ಲಿಲ್ವಾ? ನೋಡ್ಬಿಟ್ಟಿ, ಇದರಲ್ಲಿ ಇವ್ರ ತಪ್ಪೇನು ಇಲ್ಲ, ಎಲ್ಲ ನಾನ್ ಆರ್ಗನೈಸ್ ಮಾಡಿದ್ದು. ನಿನಗೆ ಗೊತ್ತಿಲ್ಲದೆ ಹೀಗೆಲ್ಲ ನಡೆದಿರೋದ್ರ ಬಗ್ಗೆ ಇವ್ರಿಗೂ ಬೇಜಾರಿದೆ. ನೋಡೋ, ಈಗ ಆಗಿದ್ದಾಗಬೇಡ. ಬೇಕಿದ್ರೆ ಇದ್ರ ಬಗ್ಗೆ ನಾನ್ ನಿನಗೆ ಸಾರಿ ಕೇಳ್ತೀನಿ. ಎಲ್ರು ಒಟ್ಟಿಗೆ ಟಿಫನ್ ಮಾಡೋಣ, ನಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲ ಅಂತ ಸಾರಿ ಕೇಳ್ಬಿಟ್ರೆ ನಾನ್ ನಿಮ್ ಮಾತು ಕೇಳ್ಬೇಕಾ? ನನಗೋಸ್ಕರ ನೀವೆಲ್ಲ ಊಟ ತಿಂಡಿ ಬಿಡದ್ ಬೇಡ, ಹೋಗ್ ತಿಂಡಿ ತಿನ್ನಿ. ಹಾಗಾದ್ರೆ ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ತಿನ್ನಿ. ನನಗ್ ಬೇಡ ಅಂದ್ರೆ ಬೇಡ, ಹಾಗಾದ್ರೆ ನನಗೂ ಬೇಡ. ಶಿವು, ಅವರು ತಿಂದ್ರೆ ಹಾಗೆ ಹೋಗು, ನನಗೂ ಬೇಡ. ನಾವು ಯಾರು ತಿಂಡಿ ತಿನ್ನಲಿಲ್ಲ ಅಂದ್ಮೇಲೆ ಇನ್ನೇನ್ ಮಾಡೋದು? ನಾನು ಊಟದವರೆಗೂ ಕಾಯ್ಬೇಕಾಗ. ತಪ್ಸಿ, ಏನಾಯ್ತು, ಯಾಕೆ ಮಾಡ್ತಾ ಇದೀಯಾ? ತಪ್ಸಿ, ನಾನು ನಿನ್ನೆ ನಿನ್ನ ಬೈದೆ ಅಂತ ಬೇಜಾರಾ? ಸಾರಿ ಕಣೆ, ನನಗೂ ಲೈಫು ಸಾಕಾಗೋಗಿದೆ. ಏನೇ ಮಾಡಿದ್ರು ಬರೀ ಕೈ ಆಗ್ತಾ ಇದೆಯಲ್ಲ ಅನ್ನೋ ಬೇಜಾರಿಗೆ ಆ ರೀತಿ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ ಪ್ಲೀಸ್, ಕಾಫಿ ತಗೋ. ಬೇಡ ನನಗೆ. ಯಾಕೆ ತಪ್ಸಿ, ಅರಸು ಮನೆಗೆ ಹೋಗ್ಬೇಕು ಅನಿಸ್ತಾ ಇದೀಯಾ? ಇಲ್ಲ ಮಾಮ್, ಶ್ರೀಕಿ ಹತ್ರ ಹೋಗ್ಬೇಕು ಅಂತ ಅನಿಸ್ತಿದೆ. ಯಾಕೆ ತಪ್ಸಿ, ಅರಸು ಮನೆಗೆ ಹೋಗ್ಬೇಕು ಅನಿಸ್ತಾ ಇದೀಯಾ? ಇಲ್ಲ ಮಾಮ್, ಶ್ರೀಕಿ ಹತ್ರ ಹೋಗ್ಬೇಕು ಅಂತ ಅನಿಸ್ತಿದೆ. ಇನ್ನೊಂದ್ಸಲ ಅವನ ಹೆಸರೇನಾದ್ರೂ ನಿಮ್ ಬಾಯಲ್ ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಯಾಕೆ ಮಾಮ್, ಯಾಕೆ ನಿಮ್ಗೆ ಅವನ್ ಕಂಡ್ರೆ ದ್ವೇಷ? ಯಾಕೆ ಅಂದ್ರೆ ಅವನ ಹತ್ರ ದುಡ್ಡಿಲ್ಲ, ಅದಕ್ಕೆ. ದುಡ್ಡಿಲ್ಲ ಅಂದ್ರೆ ನೀನ್ ಎಲ್ರನ್ನೂ ದ್ವೇಷ ಮಾಡ್ತೀಯ ಮಾಮ್? ದುಡ್ಡಿಲ್ಲ ಅಂದ್ರೆ ಎಲ್ಲರನ್ನು ದ್ವೇಷ ಮಾಡ್ಬೇಕೋ ಬೇಡವೋ ಅದ್ ನನಗ್ ಗೊತ್ತಿಲ್ಲ. ದುಡ್ಡಿಲ್ಲ ಅಂದ್ರೆ ಪ್ರೀತಿ ಮಾಡೋ ಅರ್ಹತೆ ಅವ್ರಿಗಿರಲ್ಲ. ಮತ್ ಯಾಕೆ ನಿನ್ ಅಪ್ಪನ ಪ್ರೀತಿಗೋಸ್ಕರ ಇಷ್ಟು ವರ್ಷ ಕಾದೆ? ತಪ್ಸಿ, ಆ ತಪ್ಪನ್ನ ಅದಕ್ಕೆ ನೀನ್ ಮಾಡ್ಬೇಡ ಅಂತ ಹೇಳ್ತಿರೋದು? ನಿಮ್ಮಪ್ಪ ಜೈಲಲ್ಲಿದ್ರು, ನಮ್ಮನೇನ್ ಬೀದಿಗೆ ಬಿಟ್ಟಿರ್ಲಿಲ್ಲ. ಅರಸು ಮನೆಯಿಂದ ನಮಗ್ ದುಡ್ಡು ತಂದು ಕೊಟ್ಟು ಆಮೇಲೆ ಜೈಲ್ಗೆ ಹೋದ್ರು. ಬ್ಯಾಂಕ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡಿದ್ರು. ಆದ್ರೆ ಈ ಶ್ರೀಕಿಗೆ ಏನೇ ಯೋಗ್ಯತೆ ಇದೆ? ಅವ್ನು ನಿರ್ಮಲವಾದ ಪ್ರೀತಿ ಮಾಮ್. ಏನ್ ನಿರ್ಮಲವಾದ ಪ್ರೀತಿನೇ? ಆಗಿದ್ಮೇಲೆ ಅವ್ನ ನಿನ್ ಬಿಟ್ಟು ಯಾಕೆ ಹೋದ? ಕಾಯೋದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತೆ ಮಾಮ್. ಅವನ್ ತಾನೇ ಎಷ್ಟು ಅಂತ ಕಾಯ್ತಾನೆ. ತಪ್ಪೆಲ್ಲ ನಂದೆ. ಶ್ರೀಕಿ ಏನಾದ್ರೂ ಇವಾಗ ನನ್ ಕಣ್ ಮುಂದೆ ಬಂದ್ರೆ ಅವನ್ ಕಾಲ್ ಹಿಡ್ಕೊಂಡು ನನ್ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಇನ್ ಮುಂದೆ ಆದ್ರೂ ನನ್ನ ಜೊತೆನಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇದ್ಬಿಡ್ತೀನಿ ಮಾಮ್. ನೀನ್ ಹಾಗೇನಾದ್ರೂ ಮಾಡಿದ್ರೆ ನಾನ್ ನಿನ್ನ ಕೊಂದು ಬಿಡ್ತೀನಿ. ಇನ್ನೊಂದ್ಸಲ ಈ ಮನೇಲಿ ಅವನ ಹೆಸರು ಎತ್ತಿದ್ರೆ ನಿನ್ನೂ ಸಾಯಿಸಿ ನಾನು ಸಾಯ್ತೀನಿ. ಜಗವೇ ಘೋರ ಹೃದಯ ಏನಾದ್ರು ತಿನ್ನಕ್ ಬೇಕಿತ್ತ? ನಾನ್ ತಿನ್ನೋದಾಗಿರ್ಲಿ, ಶಿವ ಏನಾದ್ರು ತಿನ್ನ ಅಂತ ಕೇಳ್ದ? ನೀವೇನಾದ್ರು ತಿನ್ನೋವರ್ಗು ಅವ್ರು ತಿನ್ನಲ್ಲ ಅಂತ ನಿಮ್ ಮುಂದೆನೆ ಹೋದ್ರಲ್ಲ ಅತ್ತೆ. ಅವ್ನು ಹೋದ ಅಂತ ಸುಮ್ನೆ ಇದ್ಬಿಡದ? ಗಂಡನ್ ಮೇಲೆ ಸ್ವಲ್ಪನಾದ್ರೂ ಕಾಳಜಿ ಇರ್ಬೇಕು.